ದೊಡ್ಡ ಟೆನ್ಷನ್. ದಿನಕ್ಕೆ 15,000-17,000 ಕೇಸ್ಗಳು ಫಿಕ್ಸ್ ಅನ್ನೋ ರೀತಿಯಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಎಲ್ಲೆಲ್ಲೂ ಬೆಂಗಳೂರು ಲಾಕ್ಡೌನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಬಹುತೇಕ ನಾಳೆ ಅಂತಿಮ ನಿರ್ಧಾರವಾಗುವಂತ ಚಾನ್ಸಸ್ ಇದೆ. ಆಲ್ರೆಡಿ ತಜ್ಞರೀಗ ಶಿಫಾರಸನ್ನ ಮಾಡಿದ್ದಾರೆ, ಬೆಂಗಳೂರಿಗೆ ಲಾಕ್ ಮಾಡಲೇಬೇಕು ಅಂತ. ಅನಿವಾರ್ಯ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ. ಲಾಕ್ ಮಾಡದೇ ಹೋದ್ರೆ ಮುಂದಿನ ದಿನಗಳು ಮತ್ತಷ್ಟು ಕಷ್ಟಕರವಾಗಿರುತ್ತೆ ಅಂತ ತಜ್ಞರು ಇದೀಗ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದ್ದಾರೆ. ಕನಿಷ್ಠ 14 ದಿನಗಳ ಕಾಲ ಲಾಕ್ ಮಾಡಲೇಬೇಕು, ಇಲ್ಲದೇ ಇದ್ರೆ ಉಳಿಗಾಲ ಇಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ತಜ್ಞರ ಈ ಶಿಫಾರಸನ್ನ ಸರ್ಕಾರ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದು ನಾಳೆ ಗೊತ್ತಾಗುತ್ತೆ. ಈಗ 15,000-17,000 ಕೇಸ್ ಅಂತೂ ಕಂಟಿನ್ಯೂಸ್ ಆಗಿ ಬರ್ತಲೇ ಇದೆ. ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗುತ್ತೆ. ಟಫ್ ರೂಲ್ಸ್ ಅನ್ನ ಜಾರಿಗೆ ತರ್ತಾರಾ ಸಿಎಂ, ಅಥವಾ ಇದೇ ಗೈಡ್ಲೈನ್ಸ್ ಏನಿದೆ ಪ್ರೆಸೆಂಟ್ ಅದನ್ನೇ ಕಂಟಿನ್ಯೂ ಮಾಡೋದಕ್ಕೆ ಹೇಳ್ತಾರಾ, ಅಥವಾ ತಜ್ಞರು ಹೇಳಿದಂತೆ 14 ದಿನ ಬೀಗ ಹಾಕಲೇಬೇಕು, ಲಾಕ್ಡೌನ್ ಮಾಡಲೇಬೇಕು ಅಂತ ಏನು ತಜ್ಞರು ಹೇಳ್ತಾ ಇದ್ದಾರೆ. ಸೊ ಆ ಬಗ್ಗೆ ನಿರ್ಧಾರ ಆಗುತ್ತಾ ನೋಡಬೇಕು. ಬೆಂಗಳೂರನ್ನ 14 ದಿನ ಲಾಕ್ ಮಾಡಿ ಅಂತ ತಜ್ಞರು ಹೇಳಿದ್ದಾರೆ. ಎಲ್ಲ ಖಾಸಗಿ ಆಸ್ಪತ್ರೆಗಳನ್ನ ಸರ್ಕಾರ ತನ್ನ ವಶಕ್ಕೆ ಪಡ್ಕೊಳ್ಬೇಕಾಗತ್ತೆ, ಅಂದ್ರೆ ಕೊರೋನಾ ಟೈಮ್ನಲ್ಲಿ ಪಡ್ಕೊಂಡು ನಿಯಂತ್ರಣ ಮಾಡಲಿ ಸರ್ಕಾರನೇ ಖಾಸಗಿ ಆಸ್ಪತ್ರೆಗಳನ್ನ ವಶಕ್ಕೆ ಪಡ್ಕೊಂಡು. ಖಾಸಗಿ ಆಸ್ಪತ್ರೆಗಳಲ್ಲಿ 50% ಬೆಡ್ ಅಂತ ಹೇಳಿದ್ದಾರೆ, ಬಟ್ ಅದು ಸಾಕಾಗಲ್ಲ. ದಿನಕ್ಕೆ ಕನಿಷ್ಠ 15,000 ಕೇಸ್ ಅಂತೂ ಬಂದೇ ಬರುತ್ತೆ, ಅದಕ್ಕೂ ಜಾಸ್ತಿನೇ ಬರ್ತಾ ಇದೆ ಈಗ ದಿನ ಕಳೆದಂತೆ. ಬೆಂಗಳೂರನ್ನ ಲಾಕ್ ಮಾಡದೇ ಇದ್ರೆ ಕಷ್ಟ ಆಗುತ್ತೆ. ಮೇ ಜೂನ್ನಲ್ಲಿ 2ನೇ ಅಲೆ ಉತ್ತುಂಗಕ್ಕೆ ಹೋಗುತ್ತೆ, ಮತ್ತಷ್ಟು ಸಾವು ನೋವು ಫಿಕ್ಸ್ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ತಜ್ಞರು. ವಿಚಾರವಾಗಿ ಮಾತನಾಡೋದಕ್ಕೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರಾಗಿರುವಂತಹ ಡಾಕ್ಟರ್ ಗಿರಿಧರ್ ಬಾಬು ಅವರು ನಮ್ಮ ಜೊತೆ ಫೋನ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್, ಗುಡ್ ಮಾರ್ನಿಂಗ್. ನಮಸ್ಕಾರ ಡಾಕ್ಟರ್. ಈಗ ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ ಆಗಿದೆ, ಜನರಿಗೂ ಆ ವಿಚಾರ ಗೊತ್ತಾಗಿದೆ. ಈಗ ಅವರು ಕೈ ಜೋಡಿಸ್ತಾ ಇದ್ದಾರೆ ಇಲ್ಲ ಅಂತಲ್ಲ, ಬಟ್ ಇವಾಗ ತುರ್ತಾಗಿ ಸರ್ಕಾರ ಏನ್ ಮಾಡಬೇಕು? ಲಾಕ್ಡೌನ್ ಅನಿವಾರ್ಯತೆ ಇದೆಯಾ ಬೆಂಗಳೂರಲ್ಲಿ? ನೋಡಿ, ಈಗ ಎಷ್ಟು ಕೇಸಸ್ ದಿವಸಕ್ಕೆ ಬರ್ತಾ ಇದೆ ಅಂತ ನೋಡಿದ್ರೆ, ಇದೇ ಟ್ರಜೆಕ್ಟರಿ ಕಂಟಿನ್ಯೂ ಆಗ್ತಾ ಹೋದ್ರೆ ದಿವಸಕ್ಕೆ 500-1,000 ಬೆಡ್ ನಮಗೆ ICU ಮತ್ತೆ ಆಕ್ಸಿಜನ್ ಇಂಥದ್ದೇ ಬೇಕು ಅಂದ್ರೆ ಅಷ್ಟು ಬೆಡ್ ನ ಯಾವುದೇ ಸರ್ಕಾರ, ಯಾವುದೇ ರಾಜ್ಯ, ಯಾವುದೇ ದೇಶ ಮಾಡ್ಲಿಕ್ಕಾಗಲ್ಲ. ನಾವೆಲ್ಲ ಈವನ್ ಬಹಳ ಮುಂದುವರೆದ ರಾಜ್ಯಗಳು ಕೂಡ ಮಾಡ್ಲಿಕ್ ಆಗೋದಿಲ್ಲ. ಸೊ ಹಾಗೆ ಟ್ರಾಜೆಕ್ಟರ್ನ ಮುಂದೋಗ್ಲಿಕ್ ಬಿಡ್ಬೇಕಾ ಇಲ್ಲ ಅದನ್ನ ತಡಿಬೇಕಾ ಅನ್ನೋದು ನಾವು ಒಂದು ಕಠಿಣ ನಿರ್ಧಾರ ಮಾಡ್ಕೊಳ್ಳೇಬೇಕು. ಜೀವ ಉಳಿಬೇಕು ಅಂದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೋಬೇಕಾಗತ್ತೆ. ಜೀವ ಉಳಿದ ಮೇಲೆ ನಂತರ ಅಲ್ವಾ ಜೀವನ? ಸೊ ಲೈವ್ಲಿಹುಡ್ ಮುಂದೆ ನಾವು ಹೇಗಾದ್ರೂ ಮಾಡ್ಕೋಬಹುದು. ಮಾನ್ಯ ಗಣರತ್ನ ರಾಜ್ಯಪಾಲರು ಕೂಡ ತಮ್ಮ ಸಂದೇಶದಲ್ಲಿ ಇದೇ ಹೇಳಿದ್ರು, ಹೆಲ್ತಿ ಕರ್ನಾಟಕ ಫಸ್ಟ್, ವೆಲ್ತಿ ಕರ್ನಾಟಕ ಆಮೇಲೆ ಅಂತ. ಸೊ ಹಾಗಾಗಿ ಆಮೇಲೆ ಮೊನ್ನೆ ಮಾನ್ಯ ಪ್ರಧಾನಮಂತ್ರಿಗಳ ಇದರಲ್ಲೂ ಕೂಡ ಡಾಕ್ಟರ್ ವಿನೋದ್ ಪಾಲ್ ಅವರು ಎಲ್ಲೆಲ್ಲಿ ನೆಸೆಸಿಟಿ ಇದೆಯೋ, ಯಾವ್ಯಾವ ನಗರಗಳಲ್ಲಿ ಬೇಕಾಗುತ್ತೋ ಲಾಕ್ಡೌನ್, ಅಲ್ಲೆಲ್ಲ ಲಾಕ್ಡೌನ್ ನ ಇಂಪ್ಲಿಮೆಂಟ್ ಮಾಡಿ ಈ ಕಡಿವಾಣ ಹಾಕ್ಬೇಕು ಈ ಚೈನ್ಗೆ. ಒಂದ್ಸಲ ಬ್ರೇಕ್ ಹಾಕಿದಾಗ ನಿಮಗೆ ಕಮ್ಮಿ ಕೇಸ್ಗಳು ಬರೋಕ್ ಸ್ಟಾರ್ಟ್ ಆಗುತ್ತೆ, ಆವಾಗ ಹೆಲ್ತ್ ಸಿಸ್ಟಮ್ ಮ್ಯಾನೇಜ್ ಮಾಡಬಹುದು ಅಂತ ಮಾನ್ಯ ಪ್ರಧಾನಮಂತ್ರಿಗಳ ಮೀಟಿಂಗ್ ಅಲ್ಲೂ ಕೂಡ ಡಿಸ್ಕಷನ್ ಆಗಿದೆ. ಹಾಗಾಗಿ ಈ ಸಮಯದಲ್ಲಿ ಇಂತಹ ಕಠಿಣ ನಿರ್ಧಾರ ಅಗತ್ಯ ಇದೆ. ಎಷ್ಟು ದಿನಗಳ ಕಾಲ ಡಾಕ್ಟರ್? ಈಗ ನೋಡಿ, ಇದ್ರದ್ದು ಒಂದು ಚೈನ್ ಬ್ರೇಕ್ ಮಾಡ್ಬೇಕಂದ್ರೆ ಮಿನಿಮಮ್ 14 ದಿವಸ ಬೇಕಾಗುತ್ತೆ ಇನ್ಕ್ಯುಬೇಷನ್ ಪೀರಿಯಡ್. ಅಷ್ಟು ದಿವಸ ಕಂಟ್ರೋಲ್ ಮಾಡಿದ್ರೆ ನಂತರ ಮುಂದೆ ಬರತಕ್ಕಂತ ಕೇಸ್ಗಳು ಕಮ್ಮಿ ಆಗ್ಬೋದು. ಬಟ್ ಇವಾಗ ಏನು ಗೈಡ್ಲೈನ್ಸ್ ಹೊರಡಿಸಿದೆ ಸರ್ಕಾರ, ಈ ನೈಟ್ ಕರ್ಫ್ಯೂ ಮತ್ತೆ ವೀಕೆಂಡ್ ಕರ್ಫ್ಯೂ, ಇದರಿಂದ ಏನ್ ಪ್ರಯೋಜನ ಆಗಲ್ಲ ಅಂತೀರಾ ಬೆಂಗಳೂರಿಗೆ? ನೋಡಿ, ಪ್ರಯೋಜನ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದನ್ನ ಕ್ವಾಂಟಿಫೈ ಮಾಡೋದು ಕಷ್ಟ. ಈಗ ಸಂಪೂರ್ಣ ಬ್ರೇಕ್ ಹಾಕಬೇಕು ಅಂದ್ರೆ ಯಾವುದೇ ಪಾಪ್ಯುಲೇಷನ್ ಮೂವ್ಮೆಂಟ್ ಇಲ್ಲದಲೇ ರಿಸ್ಟ್ರಿಕ್ಟ್ ಆಗ್ಬೇಕು. ಕೆಲವು ಕಡೆ ಚೆನ್ನಾಗಿ ಇಂಪ್ಲಿಮೆಂಟ್ ಆಗೋದು, ಕೆಲವು ಕಡೆ ಚೆನ್ನಾಗಿ ಆಗಿಲ್ಲ ಅಂದ್ರೆ ಕೇಸ್ಗಳು ಹರಡ್ತಾನೆ ಇರುತ್ತೆ. ಆವಾಗ ಎಷ್ಟು ಇದು ಕಮ್ಮಿ ಆಗಿದೆ ಅಂತ ನಾವು ಇದನ್ನ ವೀಕೆಂಡ್ ಕರ್ಫ್ಯೂಗಳಿಂದ ಆಗಿದೆ ಅಂತ ಹೇಳಲಿಕ್ಕೆ ಕರಾರುವಾಕ್ಕಾಗ ಆಗೋದಿಲ್ಲ. ಈಗ ಇಡೀ ವಿಶ್ವಾದ್ಯಂತ ಬೇರೆ ದೇಶಗಳು ಮಾಡ್ತಿರೋದು ಇದೆ. ಇಂಗ್ಲೆಂಡ್ ನಲ್ಲಿ ಕೇಸಸ್ ಕಮ್ಮಿ ಆಗೋದಕ್ಕೆ ಕಾರಣ ಅಲ್ಲಿ ಲಾಕ್ಡೌನ್ ಎಲ್ಲೆಲ್ಲಿ ಹೈ ಸರ್ಕ್ಯುಲೇಷನ್ ಇತ್ತು ಅಲ್ಲೆಲ್ಲ ಮಾಡಿದ್ರು. ಅದೇ ಸಮಯದಲ್ಲಿ ಅವರು ಬೆಡ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಂಡ್ರು, ಹಾಗೆ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡ್ಕೊಂತ ಇದಾರೆ. ಬೇರೆ ಕಡೆ ಈ ಸ್ಟ್ರಾಟಜಿ ಕೆಲಸ ಮಾಡಿದೆ. ನಮ್ಮಲ್ಲೂ ಕೂಡ ನಾವ್ ಇದಕ್ಕೇನು ಹೊರತಾಗಿಲ್ಲ, ನಮ್ಗೇನು ಎಕ್ಸ್ಟ್ರಾ ಇಮ್ಯುನಿಟಿ ಅಂತ ಏನು ಇರೋದಿಲ್ಲ. ಅಥವಾ ಹೊಸದಾಗಿ ಓವರ್ ನೈಟ್ ನಾವು ಬೆಡ್ಸ್ ಮತ್ತೆ ಹ್ಯೂಮನ್ ರಿಸೋರ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಕಠಿಣ ಪರಿಸ್ಥಿತಿಲಿ ಕಠಿಣವಾದ ಕ್ರಮಗಳನ್ನ ತಗೋಬೇಕಾಗುತ್ತೆ.
ಡಾಕ್ಟರ್, ಮತ್ತೊಂದು ವಿಚಾರ, ಲಾಸ್ಟ್ ಇಯರೇ ನಾವು ನೋಡಿದ್ವಿ ಒಂದು ಸತಿ ಅದು ಸಮುದಾಯಕ್ಕೆ ಹಬ್ಬದ ಮೇಲೆ ಹರ್ಡ್ ಇಮ್ಯುನಿಟಿ ಅಂತ ಆಗುತ್ತೆ, ಅದು ಬಂದರೆ ಒಳ್ಳೇದು ಅಂತ ಹೇಳ್ತಾ ಇದ್ರು. ಬಟ್ ಎರಡನೇ ಅಲೆಯಲ್ಲಿ ನಾವು ನೋಡಿದಾಗೆ ಆ ಒಂದು ವೇಗ ಏನಿದೆ ಸ್ಪ್ರೆಡ್ದು ಅದು ಜಾಸ್ತಿ ಆಗಿದೆ, ಒಂದು ಆತಂಕ ಪಡೋ ವಿಚಾರ. ಮತ್ತೊಂದು ಆತಂಕ ಪಡುವಂಥ ವಿಚಾರ, ಈ ಮೊದಲನೇ ಅಲೆ ಕಂಪೇರ್ ಮಾಡಿದ್ರೆ ಎರಡನೇ ಅಲೆಯಲ್ಲಿ ಸಾವು ನೋವು ಜಾಸ್ತಿ ಆಗ್ತಿದೆ. ಈಗ ಒಂದು ಸತಿ ಅದು ಸಮುದಾಯಕ್ಕೆ ಸ್ಪ್ರೆಡ್ ಆದಮೇಲೆ ಈ ಹರ್ಡ್ ಇಮ್ಯುನಿಟಿ ಅಂತ ಏನು ಕರೀತಾರೆ, ಸೊ ಅದರಿಂದ ಏನಾದರೂ ಉಪಯೋಗ ಆಗುತ್ತಾ, ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಕೊಡೋದಾದ್ರೆ ಡಾಕ್ಟರ್? ನೋಡಿ, ಹರ್ಡ್ ಇಮ್ಯುನಿಟಿ ಅಂದ್ರೆ ಮಿನಿಮಮ್ 60% ಜನಕ್ಕೆ ಇನ್ಫೆಕ್ಷನ್ ಆಗಿರಬೇಕು ಅಂತ ಅರ್ಥ. ಅವಾಗ ಹರ್ಡ್ ಲೆವೆಲ್ ಅಲ್ಲಿ, ಪಾಪ್ಯುಲೇಷನ್ ಲೆವೆಲ್ ಅಲ್ಲಿ ಪ್ರೊಟೆಕ್ಷನ್ ಬರುತ್ತೆ. ಈಗ ಹೊಸ ವೇರಿಯಂಟ್ ಆಗಿರೋದ್ರಿಂದ ಹಳೆ ಹರ್ಡ್ ಇಮ್ಯುನಿಟಿ ಇದಕ್ಕೆ ಅಪ್ಲೈ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಈಗ ಬರೀ ಬೆಂಗಳೂರು ಪಾಪ್ಯುಲೇಷನ್ ನೋಡ್ಕೊಂಡ್ರೆ ನಾವು ಬರೀ 1.5% ಕಮ್ಮಿ ಇದೆ ಈಗ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಕೇಸ್ ಬಂದಿದೆ ಅಂತ. ಅದಕ್ಕೆ ನಮ್ ಹೆಲ್ತ್ ಸಿಸ್ಟಮ್ ಇದನ್ನ ತಡ್ಕೊಳ್ಳೋದಕ್ ಆಗ್ತಾ ಇಲ್ಲ. ಇನ್ನು 60% ಜನಕ್ಕೆ ಇನ್ಫೆಕ್ಷನ್ ಬಂದ್ರೆ ಎಷ್ಟು ಸಾವು ನೋವುಗಳಾಗ್ಬೋದು ತಾವೇ ಊಹೆ ಮಾಡಿ. ಹರ್ಡ್ ಇಮ್ಯುನಿಟಿ ಅನ್ನೋ ಸ್ಟ್ರಾಟಜಿ ಥಿಯರಿ ಚೆನ್ನಾಗಿರುತ್ತೆ, ಆದ್ರೆ ಪ್ರಾಕ್ಟೀಸ್ ಅಲ್ಲಿ ಮಾಡ್ಬೇಕು ಅಂದ್ರೆ ಬಹಳ ಕಷ್ಟ. ಈ ಇಮ್ಯುನಿಟಿ, ಹರ್ಡ್ ಇಮ್ಯುನಿಟಿ ಕಾನ್ಸೆಪ್ಟ್ ಮಾಡಿ ಸ್ವೀಡನ್ ದೇಶ ಮತ್ತೆ ಈವನ್ UK ಸ್ಟಾರ್ಟಿಂಗ್ ನಲ್ಲಿ ಇದನ್ನೇ ಸ್ಟ್ರಾಟಜಿ ಅಂತ ತಗೊಂಡು ಬಹಳಷ್ಟು ಕಷ್ಟ ಅನುಭವಿಸಿದ್ದಾರೆ. ಅದನ್ನ ಹರ್ಡ್ ಇಮ್ಯುನಿಟಿ ಬಗ್ಗೆ ಮಾತಾಡೋದು ಈ ಸಮಯದಲ್ಲಿ ಸೂಕ್ತ ಅಲ್ಲ. ಫೈನ್. ಮತ್ತೊಂದು ವಿಚಾರ ಡಾಕ್ಟರ್, ಆತಂಕ ಕಾರಣವಾಗಿರೋದು, ಈಗ ಲಾಸ್ಟ್ ಎಲ್ಲ ನಾವು ನೋಡ್ದಂಗೆ 60 above ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತವ್ನ ಹುಷಾರಾಗಿ ನೋಡ್ಕೊಂಡಿರಿ ಆ ಕೆಟಗರಿನಿ ಅಂತ ಹೇಳ್ತಿದ್ರು. ಬಟ್ ಈಗ ನೋಡ್ತಿರೋದು ನಾವು ಸಾವು ನೋವಿನ ಪ್ರಮಾಣ ನೋಡಿದಾಗ ಯೂತ್ಸ್ ಅಲ್ಲಿ, ಅದರಲ್ಲೂ 30-45 ಇವ್ರುಗಳಿಗೆ ಬೇಗ ಅಟ್ಯಾಕ್ ಆಗ್ತಿದೆ, ಮತ್ತೆ ಆ ಏಜ್ ಗ್ರೂಪ್ ಅವರೇ ಸಾವನ್ನಪ್ತಾ ಇದ್ದಾರೆ. ನೋಡಿ, ಈ ವೈರಸ್ ಯಾರಿಗೆ ಇನ್ಫೆಕ್ಷನ್ ಆಗಿಲ್ವೋ ಅವರನ್ನ ಹುಡುಕೊಂಡು ಹೋಗುತ್ತೆ. ಈಗ ವಯಸ್ಸಾಗಿರೋರ್ಗೆ ಸಾಕಷ್ಟು ಜನಕ್ಕೆ ವ್ಯಾಕ್ಸಿನೇಷನ್ ಕವರ್ ಆಗಿದೆ, ಆಮೇಲೆ ಮೊದ್ಲಾಗ್ಲೇ ಕೆಲವರಿಗೆ ಇನ್ಫೆಕ್ಷನ್ ಕೂಡ ಬಂದಿದೆ. ಸೊ ಇಲ್ಲಿವರೆಗೂ ಇನ್ಫೆಕ್ಷನ್ ಯಾರು ಬಂದಿಲ್ವೋ ಅಂತವ್ರಿಗೆ ನಾವು ಸಸೆಪ್ಟಿಬಲ್ ಅಂತ ಕರಿತೀವಿ. ಅವ್ರು ಯಾರು? ಯಂಗ್ ಪೀಪಲ್ ಮತ್ತೆ ಮಕ್ಕಳು. ಸೊ ವೈರಸ್ ಇನ್ಫೆಕ್ಷನ್ ಮಾಡ್ಬೇಕು ಅಂದ್ರೆ ಅಂತವ್ರನ್ನ ಹುಡ್ಕೊಂಡು ಹೋಗಿ ಹೋಗುತ್ತೆ. ಅದಕ್ಕೆ ತಕ್ಕನಾಗೆ ನಾವು ಗುಂಪುಗಳು ಸೇರಿಸ್ಕೊಂತ ಇದೀವಿ, ಮಾಸ್ಕ್ ಹಾಕೊಂತ ಇಲ್ಲ. ನಾವು ಮಾಡೋದೆಲ್ಲ ವೈರಸ್ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ಲಿಕ್ಕೆ ಏನ್ ಅನುಕೂಲ ಆಗುತ್ತೋ ಅದನ್ನೇ ಮಾಡ್ತಾ ಇರೋದು. ಕೊರೋನಾ ಸೋಂಕಿತರಿಗೆ ಧೈರ್ಯವನ್ನು ತುಂಬಿದ್ದಾರೆ ಸ್ವಾಮೀಜಿ. ಸೋಂಕಿತರ ವಾರ್ಡ್ಗೆ ಆದಿಚುಂಚನಗಿರಿ ಶ್ರೀಗಳು ಭೇಟಿಯನ್ನು ಕೊಟ್ಟರು. ಪಿಪಿ ಕಿಟ್ ಧರಿಸಿ ವಾರ್ಡ್ಗೆ ನಿರ್ಮಲಾನಂದನಾಥ ಶ್ರೀಗಳು ಭೇಟಿಯನ್ನು ಕೊಟ್ಟರು. ಸೋಂಕಿತರಿಗೆ ಧೈರ್ಯವನ್ನು ತುಂಬಿದ್ದಾರೆ ಸ್ವಾಮೀಜಿ ಸಂದರ್ಭದಲ್ಲಿ ಬೆಳ್ಳೂರು ಕ್ರಾಸ್ನ ಏಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟರು. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ ಏಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸೋಂಕಿತರಿಗೆ ಧೈರ್ಯವನ್ನು ತುಂಬಿದ್ದಾರೆ.